ಮತ್ತೆ ನೂತನ ನ್ಯೂಸ್ಗೆ ಸ್ವಾಗತ. ಅವೈಜ್ಞಾನಿಕ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಹೊನ್ನಾವರ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಬೆಂಗಳೂರಿನ ಪಿಂಡ ಪಾರ್ಕ್ನಲ್ಲಿ ಹಮ್ಮಿಕೊಂಡ ಒಂದು ದಿನದ ಸಾಂಕೇತಿಕ ಧರಣಿಗೆ ಪೂರಕವಾಗಿ ಹೊನ್ನಾವರದಲ್ಲಿ ಕೆಪಿಟಿಸಿಎಲ್ ಹೆಸ್ಕಾಂ ವಿಭಾಗ ಹಾಗೂ ಸ್ಥಳೀಯ ನೌಕರರ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ವಿಆರ್ ಗೌಡ ಮೂಲಕ ಮನವಿ ಸಲ್ಲಿಸಿದರು. ಈ ಕುರಿತು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಶಂಕರಗೌಡ ಮಾತನಾಡಿ, ಹೊಸ ಯೋಜನೆಯಿಂದ ನಿವೃತ್ತಿ ನಂತರ ಯಾವುದೇ ಭದ್ರತೆ ಇಲ್ಲ. ಇಂತಹ ಯೋಜನೆ ರದ್ದುಗೊಳಿಸಿ ಹಿಂದಿನ ಯೋಜನೆಯನ್ನ ಜಾರಿಗೊಳಿಸಬೇಕು. ಹೊಸ ಯೋಜನೆ ನೌಕರರಿಗೆ ಮಾರಕವಾಗಿದ್ದು ಮುಂದಿನ ತಿಂಗಳಲ್ಲಿ ನಾವು ಅನೇಕ ಸಮಸ್ಯೆ ಎದುರಿಸಬೇಕಾಗುವುದು. ಷೇರು ಮಾರುಕಟ್ಟೆಗೆ ಆಧರಿಸಿ ಇರುವುದರಿಂದ ಕನಿಷ್ಠ ನಿಗದಿತ ಪೆನ್ಷನ್ ಸಿಗುವ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು. ಆ ಮೂಲಕ ನೌಕರರ ಬಾಳಿಗೆ ಬೆಳಕಾಗಬೇಕು ಎಂದು ಮನವಿಯನ್ನ ಸಲ್ಲಿಸಿದರು. ತಹಶೀಲ್ದಾರ್ ವಿಆರ್ ಗೌಡ ಮನವಿ ಸ್ವೀಕರಿಸಿ ಮಾತನಾಡಿ, ನಿಮ್ಮ ನ್ಯಾಯಯುತವಾದ ಮನವಿಯನ್ನ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಕಳುಹಿಸಿ ಕೊಡಲಾಗುವುದು ಎಂದರು. ಕಾರ್ಯನಿರ್ವಾಹಕ ಅಭಿಯಂತರ ನರಸಿಂಹ ಪಂಡಿತ್ ಎಸ್ಕಾಂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ನು 12ನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದ್ದ ಅಂಬಿಗರ ಚೌಡಯ್ಯ ಅವರು ಇಂದಿಗೂ ಕೂಡ ಪ್ರಸ್ತುತ ಎಂದು ಶಾಸಕ ಸತೀಶ್ ಸೈನ್ ಹೇಳಿದ್ದಾರೆ. ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾ ರಂಗಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ನಿಜಶರಣ ಚೌಡಯ್ಯ ವಚನಗಳ ಮೂಲಕ ಸಮಾನತೆ ಹಾಗೂ ಸಹೋದರತೆಯನ್ನ ಸಾರುವ ಕಾರ್ಯವನ್ನ ಮಾಡಿ ಸಾಮಾಜಿಕ ದೋಷವನ್ನ ತಿದ್ದಿದವರು ಎಂದರು. ಅಂಬಿಗರ ಚೌಡಯ್ಯ ಜೀವನ ಕುರಿತು ಗಣೇಶ್ ಬಿಸ್ತಣ್ಣನವರ್ ವಿಶೇಷ ಉಪನ್ಯಾಸ ನೀಡಿ ಅಂಬಿಗರ ಚೌಡಯ್ಯ ಹಟವಾದೆ. ಆತನ ವಚನಗಳನ್ನ ಕಂಡ ಬಸವಣ್ಣ ಆತನಿಗೆ ನಿಜಶರಣ ಎಂದು ಕರೆದ. ಸಮಾಜದ ಹುಳುಕುಗಳನ್ನು ಹೆಚ್ಚು ವಿಡಂಬಿಸಿದ ಚೌಡಯ್ಯ ನಿಷ್ಠುರಿಯಾಗಿದ್ದ. ಚೌಡಯ್ಯ ಅವರು ತೀಕ್ಷ್ಣವಾದ ವಚನಗಳನ್ನು ರಚಿಸಿ ಸಮಾಜಕ್ಕೆ ಸಂದೇಶ ಸಾರಿದ ಶರಣರಲ್ಲಿ ಒಬ್ಬರು. ಇವರನ್ನ 12ನೇ ಶತಮಾನದ ತೀವ್ರಗಾಮಿ ಎಂದು ಹೇಳಬಹುದು. ಅಲ್ಲದೆ ದಾಂಪತ್ಯದ ಮೌಲ್ಯಗಳನ್ನು ಎತ್ತಿ ತೋರಿಸಿದವರು. ಇಂತಹ ನಿಜಶರಣರ ತತ್ವಗಳನ್ನು ವಚನಗಳ ಆಶಯವನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುವ ಮೂಲಕ ಸಮಾಜದಲ್ಲಿ ಬದಲಾವಣೆ ಉಂಟು ಮಾಡಬಹುದಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್ ಅವರು ಮಾತನಾಡಿ, ಅಂಬಿಗರ ಚೌಡಯ್ಯ ಅವರು ಬಸವಣ್ಣನವರ ಸಮಕಾಲೀನದವರು. ತಮ್ಮ ನೇರ ನಡೆನುಡಿ ಮೂಲಕ ತಮ್ಮ ಸುತ್ತಲಿನ ಸಮಾಜದಲ್ಲಿ ಜಾಗೃತಿ ಮೂಡಿಸಿದರು. ಇಂತಹ ನಿಜಶರಣರ ಜಯಂತಿಗಳು ಮಹಾತ್ಮರ ಜೀವನವನ್ನು ಅರಿತುಕೊಳ್ಳುವ ಅವಕಾಶ ಕಲ್ಪಿಸುತ್ತಿದೆ ಎಂದರು. ಫಿಶ್ ಫೆಡರೇಷನ್ ವತಿಯಿಂದ ವಿವಿಧ ಫಲಾನುಭವಿಗಳಿಗೆ ಸಹಾಯಧನದ ಚೆಕ್ ವಿತರಿಸಲಾಯಿತು. ಇದಕ್ಕೂ ಮುನ್ನ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ರಂಗಮಂದಿರದವರೆಗೆ ಅಂಬಿಗರ ಚೌಡಯ್ಯನ ಭಾವಚಿತ್ರದ ಮೆರವಣಿಗೆ ನಡೆಯಿತು. ವಿವಿಧ ಜಾನಪದ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ರಂಗಮಂದಿರದ ಸಭಾ ಕಾರ್ಯಕ್ರಮದಲ್ಲಿ ಅಂಬಿಗರ ಮತ್ತು ಮೀನುಗಾರ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧ ವಿತರಣೆ ಕಾರ್ಯಕ್ರಮ ಫೆಬ್ರವರಿ 10-11 ಎರಡು ದಿನಗಳ ಕಾಲ ಹೊನ್ನಾವರದ ಪ್ರಭಾತ ನಗರದ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧ ವಿತರಣೆ ಕಾರ್ಯಕ್ರಮ ಫೆಬ್ರವರಿ 10-11 ಎರಡು ದಿನಗಳ ಕಾಲ ಹೊನ್ನಾವರ ಪಟ್ಟಣದ ಪ್ರಭಾತ ನಗರದ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ. ಅಸ್ತಮಾ, ಅಲರ್ಜಿ, ಕ್ಯಾನ್ಸರ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಕಣ್ಣಿನ ತಪಾಸಣೆ, ಮೂಳೆ ರೋಗ, ಹೃದ್ರೋಗ, ಸಾಮಾನ್ಯ ತಪಾಸಣೆ, ಸ್ತನ ಕ್ಯಾನ್ಸರ್ ತಪಾಸಣೆ, ಸ್ತ್ರೀರೋಗ, ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಮತ್ತು ದಂತ ಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ತಜ್ಞ ವೈದ್ಯರ ತಂಡದಿಂದ ತಪಾಸಣಾ ಶಿಬಿರ ಮತ್ತು ಸಲಹಾ ಕಾರ್ಯಕ್ರಮ ನಡೆಯಲಿದೆ. ಈ ಕುರಿತು ಶ್ರೀಕುಮಾರ್ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ವೆಂಕಟರಮಣ ಹೆಗಡೆ ಕವಲಕ್ಕಿ ಶಿಬಿರದ ಕುರಿತು ಮಾಹಿತಿ ನೀಡಿ, ಆರೋಗ್ಯ ಶಿಬಿರದಲ್ಲಿ ತಜ್ಞ ವೈದ್ಯರ ತಂಡದಿಂದ ಇಸಿಜಿ ಪರೀಕ್ಷೆ, ಎಕೋ ಪರೀಕ್ಷೆ, ಹೃದಯಕ್ಕೆ ಸಂಬಂಧಿಸಿದ ಸಲಹೆ ಮತ್ತು ಪರೀಕ್ಷೆ, ರಕ್ತದೊತ್ತಡ ತಪಾಸಣೆ, ಸಕ್ಕರೆ ಕಾಯಿಲೆ ತಪಾಸಣೆ ನಡೆಯಲಿದೆ. ಎಲ್ಲ ವರ್ಗದ ಜನರು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧ ವಿತರಣೆ, ಸ್ಥಳ ಮೂಡಗಣಪತಿ ಸಭಾಭವನ, ಹೊನ್ನಾವರ, ದಿನಾಂಕ ಫೆಬ್ರವರಿ 10 ಮತ್ತು 11. ಆಮೇಲೆ ಇಲ್ಲಿ ತಪಾಸಣೆ ಮಾಡುವಂಥ ತಜ್ಞ ವೈದ್ಯರು ಇಸಿಜಿ ಪರೀಕ್ಷೆ, ಎಕೋ ಪರೀಕ್ಷೆ, ಹೃದಯಕ್ಕೆ ಸಂಬಂಧಿತ ಸಲಹೆ ಮತ್ತು ಪರೀಕ್ಷೆ, ರಕ್ತದ ಒತ್ತಡ ತಪಾಸಣೆ, ಸಕ್ಕರೆ ಕಾಯಿಲೆ ತಪಾಸಣೆ ಹಾಗೂ ಅಸ್ತಮಾ, ಅಲರ್ಜಿ, ಕ್ಯಾನ್ಸರ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಕಣ್ಣಿನ ತಪಾಸಣೆ. ಈ ಸಂದರ್ಭದಲ್ಲಿ ಕಿರಣ್ ಪ್ರಭು, ಡಾಕ್ಟರ್ ವಿಶ್ವೇಶ್ವರ್,
ಎಂಎಸ್ ಹೆಗಡೆ, ರಂಗರಾಯ್ ಕಾಮತ್, ಸದಾನಂದ್ ಉಪಸ್ಥಿತರಿದ್ದರು. ಇನ್ನು ದೇವಾಲಯದ ಆಭರಣ ಕದ್ದೊಯ್ದಿದ್ದ ಕಳ್ಳರು ತಾವಾಗಿಯೇ ಮಕರ ಸಂಕ್ರಮಣ ದಿನದಂದು ದೇವಸ್ಥಾನದ ಬಾಗಿಲ ಬಳಿ ಇಟ್ಟು ಹೋಗಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಉಡುಪಿಯ ಕಟ್ಪಾಡಿಯ ಏಣಗುಡ್ಡೆ ಎಂಬಲ್ಲಿನ ಕರಾವಳಿಯಾದ್ಯಂತ ಅಚ್ಚ ಎಂದೇ ಗುರುತಿಸಿಕೊಂಡಿರುವ ಸ್ವಾಮಿ ಕೊರಗಜ್ಜನ ಆಭರಣ ಕಳ್ಳತನವಾಗಿತ್ತು. ಪವಾಡ ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ 2ರ ರಾತ್ರಿ ಇಲ್ಲಿ ಕಳವು ನಡೆದಿತ್ತು. ಆಗ ಅಷ್ಟಮಂಗಳ ಪ್ರಶ್ನೆ ಇಟ್ಟಾಗ ಮುಂದಿನ ಮಕರ ಸಂಕ್ರಮಣದೊಳಗಾಗಿ ಕದ್ದ ಆಭರಣ ದೇವಸ್ಥಾನ ಸೇರಲಿದೆ ಎನ್ನುವ ವಿಶ್ವಾಸವನ್ನ ಕೊರಗಜ್ಜ ನೀಡಿದ್ದ. ಇದೀಗ ಮಾತು ನಿಜವಾಗಿದ್ದು, ನಿನ್ನೆ ಮಕರ ಸಂಕ್ರಮಣದ ದಿನ ಕದ್ದ ಕೆಲವು ಬೆಳ್ಳಿ ಆಭರಣಗಳು ದೇವಸ್ಥಾನ ಸೇರಿವೆ. ನಿನ್ನೆ ಕದಿಮರು ದೇವಸ್ಥಾನದ ಬಾಗಿಲ ಬಳಿ ತಂದಿಟ್ಟು ಹೋಗಿದ್ದಾರೆ. ಇದು ಕೊರಗಜ್ಜನ ಮಹಿಮೆಗೆ ಕೈಕನ್ನಡಿ ಹಿಡಿದಂತಾಗಿದೆ ಎಂತಾರೆ ಭಕ್ತರು. ಸದ್ಯ ತಂದಿಟ್ಟ ಬೆಳ್ಳಿಯ ಪರಿಕರಗಳು ಕಾಪುಠಾಣ ಪೊಲೀಸರ ವಶದಲ್ಲಿದೆ. ಇನ್ನೂ ಒಂದಿಷ್ಟು ಆಭರಣಗಳು ಬಾಕಿ ಇದ್ದು ಅದನ್ನ ಕದ್ದೊಯ್ದ ಕಳ್ಳರು ತಂದಿಡುವ ವಿಶ್ವಾಸವನ್ನ ಗ್ರಾಮಸ್ಥರು ಹೊಂದಿದ್ದಾರೆ. ಪ್ರಸಿದ್ಧ ಉಳಿವಿ ಜಾತ್ರೆಗೆ ನಡೆದಿದೆ ಭರದ ಸಿದ್ಧತೆ. ಜನವರಿ 24ರಿಂದ ಫೆಬ್ರವರಿ 3ರವರೆಗೆ ಕಳೆಕಟ್ಟಲಿದೆ ಕ್ಷೇತ್ರ. ಚನ್ನಬಸವೇಶ್ವರನ ರಥೋತ್ಸವಕ್ಕೆ 4 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ. ಅವೈಜ್ಞಾನಿಕ ಹೊಸ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ. ಹೊಸ ಯೋಜನೆಯಿಂದ ನಿವೃತ್ತಿ ನಂತರ ಯಾವುದೇ ಭದ್ರತೆ ಇಲ್ಲ. ಹೊನ್ನಾವರದಲ್ಲಿ ಕೆಪಿಟಿಸಿಎಲ್ ಹೆಸ್ಕಾಂ ವಿಭಾಗದಿಂದ ನಡೆಯಿತು ಪ್ರತಿಭಟನೆ. ಸುಳ್ಳಾಗಲಿಲ್ಲ ಕೊರಗಜ್ಜನ ಭವಿಷ್ಯ. ಕದ್ದ ಆಭರಣವನ್ನ 3 ತಿಂಗಳ ನಂತರ ಮರಳಿ ತಂದಿಟ್ಟರು ಕಳ್ಳರು. ಕೊರಗಜ್ಜನ ಮಹಿಮೆಗೆ ಊರಿಗೆ ಊರೇ ಶರಣು. ಇಲ್ಲಿಗೆ ಇವತ್ತಿನ ನೂತನ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.